ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ನವೋದಯ ದಾಖಲಾತಿಗಾಗಿ ನಡೆಸುವಂತಹ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ನನ್ನ ಹತ್ರ ಇಲ್ಲಿ ಒಂದು ಲಿಂಕನ್ನು ನಾನು ಮೇಲಲ್ಲಿ ಸೇವ್ ಮಾಡಿಟ್ಕೊಂಡಿದ್ದೀನಿ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನವೋದಯ ವಿದ್ಯಾಲಯ ಸಮಿತಿಯ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ನವೋದಯ ವಿದ್ಯಾಲಯ ಸಮಿತಿ ಅಂತೇಳಿ ಇಲ್ಲಿ ನಾವು 6ನೇ ತರಗತಿ ದಾಖಲಾತಿಗಾಗಿ ನಡೆಸುವಂತಹ ಪ್ರವೇಶ ಪರೀಕ್ಷೆಯ ಒಂದು ಅರ್ಜಿಯನ್ನು ಯಾವ ರೀತಿ ಇಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅನೌನ್ಸ್ಮೆಂಟ್ ಅಂತ ಇಲ್ಲಿ ಇಲ್ಲೊಂದು ಆಪ್ಷನ್ ಇದೆ. ಈ ಅನೌನ್ಸ್ಮೆಂಟ್ ಆಪ್ಷನ್ನಲ್ಲಿ ನೀವು ಕಾಣ್ತಾ ಇದ್ದೀರಾ ಕ್ಲಿಕ್ ಇಯರ್ ಟು ಕ್ಲಾಸ್ 6th ರಿಜಿಸ್ಟ್ರೇಷನ್ ಅಂತೇಳಿ. ಇಲ್ಲೂ ಸಹ ನೀವು ಕ್ಲಿಕ್ ಮಾಡಿ ನೀವು ನೇರವಾಗಿ ಅರ್ಜಿಯನ್ನು ಹಾಕ್ಬೋದು. ಮತ್ತು ಇಲ್ಲೂ ಒಂದು ಆಪ್ಷನ್ ಇದೆ ಕ್ಯಾಂಡಿಡೇಟ್ ಅಂತೇಳಿ. ಈ ಕ್ಯಾಂಡಿಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಇಯರ್ ಟು ಕ್ಲಾಸ್ 6th ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೂ ಸಹ ನೀವು ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಆಗಿದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6th 2022-23 2022-23 ಅಂದರೆ ಈ ವರ್ಷ 2021-22 ಐದನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳು 6ನೇ ತರಗತಿ ಅಂದರೆ 2022-23 6ನೇ ತರಗತಿ ದಾಖಲಾತಿಗಾಗಿ ನಡೆಸುವಂತಹ ಪ್ರವೇಶ ಪರೀಕ್ಷೆಯ ಒಂದು ಅರ್ಜಿ ಇದು. ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸುವಂಥವರು ಈ ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸಿ ಇಟ್ಕೊಂಡಿರಬೇಕು. ಆ ದಾಖಲೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ನಾವು ನೋಡೋಣ. ಮೊದಲನೆಯ ಒಂದು ಮುಖ್ಯವಾದಂತಹ ದಾಖಲೆ ನೋಡಿ, ಎ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಟು ಬಿ ಅಪ್ಲೋಡೆಡ್, ಒಂದು ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಯಥಾವತ್ತು ನಾವು ಏನು ಅರ್ಜಿಯನ್ನು ಸಲ್ಲಿಸ್ತೀವಿ ಅದೇ ರೀತಿಯಲ್ಲಿಯೇ ಇರ್ತದೆ. ಎರಡನೇದು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಇಲ್ಲಿ ಏನು ಸರ್ಟಿಫಿಕೇಟ್ ಬರುತ್ತೆ ಅದನ್ನು ನೆಕ್ಸ್ಟ್ ಓಪನ್ ಮಾಡಿಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಮ್ಮಲ್ಲಿ ಇರಬೇಕಾದಂಥ ದಾಖಲೆಗಳು ಯಾವುದು ಅನ್ನೋದ್ರ ಬಗ್ಗೆ ಫಸ್ಟು ನಾವು ನೋಡೋಣ. ನೆಕ್ಸ್ಟು ಇಲ್ಲಿ ನೋಡಿ, ಕ್ಯಾಂಡಿಡೇಟ್ಸ್ ಸಿಗ್ನೇಚರ್ ಅನ್ನು ನಾವು ಒಂದು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗಿರುತ್ತೆ JPEG ಅಥವಾ JPEG ಫಾರ್ಮೆಟ್ ಒಳಗಡೆ. ಅದು 10 ರಿಂದ 100 KB ಇರಬೇಕು. ಅದೇ ರೀತಿ ಪೇರೆಂಟ್ ಸಿಗ್ನೇಚರ್ ಅಂತೇಳಿ, ಇದರ ಸೈಜು ಸಹ 10 ರಿಂದ 100 KB ಇರಬೇಕು. ಮತ್ತು ಕ್ಯಾಂಡಿಡೇಟ್ಸ್ ಫೋಟೋಗ್ರಾಫ್ ಅಂತ ಇದೆ, ಇದು ಸಹ 10 ರಿಂದ 100 KB ಇರಬೇಕು. ನೆಕ್ಸ್ಟು ಸರ್ಟಿಫಿಕೇಟ್ ಸೈನ್ಡ್ ಬೈ ಪೇರೆಂಟ್ ಆ್ಯಂಡ್ ಕ್ಯಾಂಡಿಡೇಟ್ ಅಂತೇಳಿ, ನಾನು ಸರ್ಟಿಫಿಕೇಟ್ ಈಗ ನಾನು ಶೋ ಮಾಡಿ ಅದನ್ನು ಫಿಲ್ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದು ಸಹ 50 ರಿಂದ 300 KB ಇರಬೇಕು. ಇಷ್ಟು ಮಾಹಿತಿಗಳು ನಮ್ಮಲ್ಲಿ ಇದ್ದಾಗ ನಾವು ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಈಗ ನಾವು ಒಂದು ಸರ್ಟಿಫಿಕೇಟನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಸರ್ಟಿಫಿಕೇಟ್ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ನಾನು ಸರ್ಟಿಫಿಕೇಟನ್ನು ಓಪನ್ ಮಾಡಿದ್ದೀನಿ, ಕಾಣ್ತಾ ಇದೆ. ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2022 ಅಂತ ಇದೆ ಸರ್ಟಿಫಿಕೇಟ್ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ. ಮತ್ತು ಈ ಒಂದು ನವೋದಯ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ, ಅರ್ಜಿಯನ್ನು ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ 30 ನವಂಬರ್ 2021 ಲಾಸ್ಟ್ ಡೇಟ್ ಆಗಿರ್ತದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ. ಮತ್ತು ಈ ಅರ್ಜಿಯನ್ನು ತುಂಬಬೇಕಾದ್ರೆ ಇಲ್ಲಿ ನೋಡಿ, ಸರ್ಟಿಫೈಡ್ ದಟ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂತ ಇದೆ. ಇಲ್ಲಿ ನೇಮ್ ಆಫ್ ದ ಸ್ಟೂಡೆಂಟನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ವೀ ಸ್ಟಡಿಯಿಂಗ್ ಇನ್ ಕ್ಲಾಸ್ 5th ಇನ್ ನೇಮ್ ಆಫ್ ದ ಸ್ಕೂಲ್, ಇಲ್ಲಿ ನೇಮ್ ಆಫ್ ದ ಸ್ಕೂಲನ್ನು ಬರಿಬೇಕಾಗತ್ತೆ ಈ ಡ್ಯಾಶಲ್ಲಿ ಬರೆದು. ಆ್ಯಂಡ್ ಇಂಟ್ರೆಸ್ಟೆಡ್ ಟು ಅಪ್ಲೈ ಫಾರ್ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2022 ಅಂತ ಇದೆ. ಇಷ್ಟು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಹೆಸರನ್ನು ಬರೆದು ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕಾಗತ್ತೆ. ಇಲ್ಲೊಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನೀವು ಕ್ಯಾಂಡಿಡೇಟ್ ಅಂದರೆ ವಿದ್ಯಾರ್ಥಿಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ಅಂಟಿಸ್ಬೇಕಾಗುತ್ತೆ. ನಂತರ ನೇಮ್ ಆಫ್ ದ ಕ್ಯಾಂಡಿಡೇಟನ್ನು ಬ್ಲಾಕ್ ಲೆಟರ್ಸಲ್ಲಿ ನೀವು ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ನೀವು ಇಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ ಫಾದರ್ ನೇಮನ್ನು, ಅದೇ ರೀತಿ ಮದರ್ ನೇಮನ್ನು ಬರಿಬೇಕಾಗುತ್ತೆ. ನೆಕ್ಸ್ಟು ನೇಮ್ ಆಫ್ ದ
ಗಾರ್ಡಿಯನ್ ಅಂಡ್ ರಿಲೇಷನ್ಶಿಪ್ ಏನಿ ಅಂದರೆ ತಂದೆ ತಾಯಿ ಇಲ್ಲದಂಥ ಪಕ್ಷದಲ್ಲಿ ಗಾರ್ಡಿಯನ್ ನೇಮ್ಗಳನ್ನು, ಮತ್ತು ಆ ತಂದೆ ತಾಯಿ ಇದ್ದು ಗಾರ್ಡಿಯನ್ ಅವರ ಅಂದರೆ ಪೋಷಕರ ಒಂದು ವಶದಲ್ಲಿ ಬೆಳೀತಾ ಇದ್ದಾಗ ಅವರ ಒಂದು ಇದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಡೇಟ್ ಆಫ್ ಬರ್ತ್, ವಿದ್ಯಾರ್ಥಿ ಡೇಟ್ ಆಫ್ ಬರ್ತನ್ನು ಈ ಕಾಲಮ್ ಒಳಗಡೆ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಅಷ್ಟೇ ಅಲ್ಲ, ಆ ಡೇಟ್ ಆಫ್ ಬರ್ತನ್ನು ವರ್ಡ್ಸಲ್ಲೂ ಸಹ ನೀವು ಇಲ್ಲಿ ಈ ಡ್ಯಾಶ್ ಒಳಗಡೆ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ಜೆಂಡರ್, ಜೆಂಡರನ್ನು ಇಲ್ಲಿ ನೀವು ಇಲ್ಲಿ ಏನು ರೆಸ್ಪೆಕ್ಟ್ ಏನು ಒಂದು ಬಾಕ್ಸ್ ಬರುತ್ತೆ, ಆ ರೆಸ್ಪೆಕ್ಟಿವ್ ಬಾಕ್ಸ್ ಒಳಗಡೆ ನೀವು ಟಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕೆಟಗರಿ ಅಂತ ಇದೆ, ಇಲ್ಲಿ ಜನರಲ್ ಎಸ್ ಸಿ ಎಸ್ ಟಿ ಒ ಬಿ ಸಿ ನಾಲ್ಕೇ ಕೆಟಗರಿಗಳನ್ನು ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ನೀವು ನೋಡ್ಕೋಬೇಕು. ಸೆಂಟ್ರಲ್ ಕ್ಯಾಸ್ಟ್ ಲಿಸ್ಟ್ ಅಂತೇಳಿ ಒಂದು ಪಟ್ಟಿ ಇದೆ, ಅದನ್ನು ನಾನು ಎರಡನೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೋ ಮಾಡ್ತೀನಿ. ಆ ವೀಡಿಯೋಗಳಲ್ಲಿ ಆ ಒಂದು ಏನು ಕ್ಯಾಸ್ಟ್ ಲಿಸ್ಟ್ ಬರುತ್ತೆ, ಆ ಕ್ಯಾಸ್ಟ್ ಲಿಸ್ಟಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಯಾವ ಒಂದು ಕೆಟಗರಿಯ ಅಂಡರ್ ಬರುತ್ತೆ ಆ ಕೆಟಗರಿಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ನೀವು ಟಿಕ್ ಮಾಡಬೇಕಾಗತ್ತೆ ಇಲ್ಲಿ. ನೆಕ್ಸ್ಟ್ ನೇಚರ್ ಆಫ್ ಡಿಸೇಬಿಲಿಟಿ ಅಂತ ಇದೆ, ಇಲ್ಲಿ ನಿಮ್ಮಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಮತ್ತು ವಿಜುವಲಿ ಇಂಪೇರ್ಡು ಇಯರಿಂಗ್ ಇಂಪೇರ್ಡ್ ಇದ್ದರೆ ನೀವಿಲ್ಲಿ ರೆಸ್ಪೆಕ್ಟಿವ್ ಬಾಕ್ಸ್ ಒಳಗಡೆ ನೀವು ಟಿಕ್ ಮಾಡಬೇಕಾಗತ್ತೆ. ಮತ್ತು ಇನ್ನೇನಾದರೂ ಐಡೆಂಟಿಫಿಕೇಷನ್ ಮಾರ್ಕ್ ಇದ್ದರೆ ಇಲ್ಲಿ ನೀವು ಬರಿಬೇಕಾಗತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ, ಅದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ, ಪೋಸ್ಟಲ್ ಅಡ್ರೆಸ್ಸನ್ನು ಮೇಲ್ ಬರಿಬೇಕು, ಜೊತೆಗೆ ಮೊಬೈಲ್ ನಂಬರನ್ನು ಬರೆದು ಮತ್ತು ಇಮೇಲ್ ಅಡ್ರೆಸ್ಸನ್ನು ಸಹ ಇದ್ದರೆ ಬರಿಬೇಕಾಗಿರುತ್ತೆ, ಮ್ಯಾಂಡೇಟ್ರಿ ಏನಿಲ್ಲ. ಮೊಬೈಲ್ ನಂಬರನ್ನು ಬರಿಬೇಕು, ಮ್ಯಾಂಡೇಟ್ರಿ. ನ್ಯಾಷನಾಲಿಟಿ ಬರಿಬೇಕು ಮತ್ತು ರಿಲಿಜಿಯನ್ ಬರಿಬೇಕು. ನೆಕ್ಸ್ಟು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ನೀವು ಎಕ್ಸಾಮನ್ನು ಯಾವ ಒಂದು ಲ್ಯಾಂಗ್ವೇಜಲ್ಲಿ ಬರಿತೀರ ಅನ್ನೋದನ್ನು ಸಹ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದೊಂದು ಮುಖ್ಯವಾದಂತಹ ಮಾಹಿತಿ, ವಿದ್ಯಾರ್ಥಿ ಕ್ಲಾಸ್ ಥರ್ಡ್ ಫೋರ್ತ್ ಆ್ಯಂಡ್ ಫಿಫ್ತ್ ನಾಲ್ಕು ಐದು ಮೂರು ಶಾಲೆಗಳನ್ನು ಎಲ್ಲಿ ಓದ್ದ ಅನ್ನೋದ್ರ ಬಗ್ಗೆ ಇಲ್ಲಿ ಬರಿಬೇಕಾಗುತ್ತೆ. ನೇಮ್ ಆಫ್ ದ ಸ್ಕೂಲ್ ಬರಿಬೇಕು, ಇಲ್ಲಿ ಸಪ್ರೇಟಾಗಿ ಬರಿಬೇಕು, ಥರ್ಡ್ ಸ್ಟ್ಯಾಂಡರ್ಡ್ಗೆ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಸಪ್ರೇಟ್ ಬರಿಬೇಕು. ಮತ್ತು ಸ್ಕೂಲ್ ಲೊಕೇಶನ್, ಮತ್ತು ಇದು ರೂರಲ್ಲ ಅರ್ಬನ್ ಅನ್ನೋದನ್ನು ಸಹ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಮಂತ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ಮಂತ್ ಆ್ಯಂಡ್ ಇಯರ್ ಆಫ್ ಪಾಸಿಂಗನ್ನು ಸಹ ಬರಿಬೇಕಾಗತ್ತೆ, ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಬರೋದಿಲ್ಲ, ಡ್ಯಾಶ್ ಹಾಕಿದ್ದಾರೆ. ನೇಮ್ ಆಫ್ ದ ಬ್ಲಾಕ್ ತಾಲೂಕನ್ನು ಬರಿಬೇಕು ಮೂರು ಕಾಲಮ್ಗೆ, ನೇಮ್ ಆಫ್ ದ ಡಿಸ್ಟ್ರಿಕ್ಕು ಇಲ್ಲಿ ಮೂರು ಕಾಲಮ್ಗೆ ಬರಿಬೇಕು, ನೇಮ್ ಆಫ್ ದ ಸ್ಟೇಟನ್ನು ಮೂರು ಕಾಲಮ್ಗೆ ಬರಿಬೇಕು. ಇನ್ ಕೇಸ್ ಮೂರು ಸ್ಟ್ಯಾಂಡರ್ಡ್ ಒಂದೇ ಶಾಲೆಯಲ್ಲಿ ಬಂದರೆ ಸೇಮನ್ನು ಬರಿತೀವಿ ಎಲ್ಲ ಕಡೆ. ಅಕಸ್ಮಾತ್ ನಾವು ಶಾಲೆಯನ್ನು ಚೇಂಜ್ ಮಾಡಿದಾಗ ನಾವು ಅಲ್ಲಿ ಸರಿಯಾಗಿ ಶಾಲೆ ಹೆಸರನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟು ಮಾಹಿತಿಯನ್ನು ತುಂಬಿದ ನಂತರ ನೀವೇನು ಮಾಡಬೇಕು, ಇಲ್ಲಿ ಎರಡು ಡಿಕ್ಲೇರೇಷನ್ಗಳಿದ್ದಾವೆ, ಇವುಗಳನ್ನು ಓದ್ಕೊಳ್ಳಿ. ಓದ್ಕೊಂಡ ನಂತರ ಮುಖ್ಯವಾಗಿ ಇಲ್ಲಿ ನೀವು ಕೇಳಿದ್ರೆ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ಕ್ಯಾಂಡಿಡೇಟ್ ಅಂದರೆ ಸ್ಟೂಡೆಂಟ್ ಸಿಗ್ನೇಚರನ್ನು ಇಲ್ಲಿ ಬಾಕ್ಸ್ ಒಳಗಡೆ ಮಾಡಬೇಕು, ಮತ್ತು ಸಿಗ್ನೇಚರ್ ಆಫ್ ದ ಪೇರೆಂಟನ್ನು ಈ ಬಾಕ್ಸ್ ಒಳಗಡೆ ಮಾಡಬೇಕಾಗುತ್ತೆ. ಮಾಡಿ ಈ ಸರ್ಟಿಫಿಕೇಟನ್ನು ನೀವು ರೆಡಿ ಮಾಡಿಟ್ಕೋಬೇಕು. ಮತ್ತು ಈ ಸರ್ಟಿಫಿಕೇಟ್ನ ಸೈಜು ಇಲ್ಲಿ ಹಿಂದೆ ಹೇಳಿದ್ದಾರೆ ನೋಡಿ, 50 ರಿಂದ 300 ಕೆ ಬಿಯಲ್ಲಿರಬೇಕು, ಇದ್ದಾಗ ಮಾತ್ರ ಆ ಸರ್ಟಿಫಿಕೇಟನ್ನು ನಾವು ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೊಂದು ಕ್ಯಾಸ್ಟ್ ಲಿಸ್ಟನ್ನು ಹೇಳಿದೆ ನಾನು, ಕ್ಯಾಸ್ಟನ್ನು ನೀವು ಮೆನ್ಷನ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ನಿಮ್ಮ ಒಂದು ಕ್ಯಾಸ್ಟ್ ಕೆಲವೊಂದು ವ್ಯತ್ಯಾಸ ಇದೆ, ಸೆಂಟ್ರಲ್ ಲಿಸ್ಟಿಗೂ ಸ್ಟೇಟ್ ಲಿಸ್ಟಿಗೂ ವ್ಯತ್ಯಾಸ ಇದೆ, ಹಾಗಾಗಿ ನಿಮ್ಮ ಒಂದು ಕ್ಯಾಸ್ಟ್ ಯಾವ ಒಂದು ಕ್ಯಾಟಗರಿ ಅಂಡರ್ ಬರುತ್ತೆ, ಒ ಬಿ ಸಿಲಿ ಬರುತ್ತೋ ಜನ್ರಲಲ್ಲಿ ಬರುತ್ತೋ ಅನ್ನೋದನ್ನು ನೀವು ನೋಡಿಕೊಂಡು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಇಷ್ಟು ಮಾಹಿತಿಗಳನ್ನು ರೆಡಿ ಮಾಡಿಟ್ಕೊಂಡ ನಂತರ ನೀವೇನು ಮಾಡಬೇಕು, ಇಲ್ಲಿ ಅಪ್ಲಿಕೇಶನ್ ಇದೆ ಕೆಳಗಡೆ, ಇದನ್ನು ಓಪನ್ ಮಾಡಿಕೊಂಡು ಇದನ್ನು ನೀವು ಎಂಟ್ರಿ ಮಾಡಬೇಕು. ಹೇಗೆ ಅಂದರೆ, ಮೊದಲನೇದು ನೋಡಿ, ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಯಿಂಗ್ ಇನ್ ಕ್ಲಾಸ್, ಇಲ್ಲಿ ನೋಡ್ತಾ ಇದ್ದೀರಾ, ಇನ್ ಕ್ಲಾಸ್ ಫಿಫ್ತ್, 21-22 ಸಾಲಿನಲ್ಲಿ ವಿದ್ಯಾರ್ಥಿ 5ನೇ ಕ್ಲಾಸನ್ನು ಓದುತ್ತಿರುವ ರಾಜ್ಯ ಯಾವುದು, ಅದು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಕರ್ನಾಟಕ ಅಂತ ಹೇಳಿ ಸೆಲೆಕ್ಟ್ ಮಾಡ್ತೀರಾ. ನಂತರ ಅದೇ ರೀತಿಯಲ್ಲಿ ಆ ಜಿಲ್ಲೆಯನ್ನು ಸಹ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಆ ಡಿಸ್ಟ್ರಿಕ್ಟ್ ಯಾವ ಅಂದರೆ ಆ ತಾಲೂಕು ನೀವು ಶಾಲೆ ಇರುವಂತಹ ತಾಲೂಕನ್ನು ಬ್ಲಾಕನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕು, ಅಂದರೆ ಡ್ರಾಪ್ ಡೌನ್ ಬಾಕ್ಸ್ ಇದೆ, ಇದರಿಂದ ಪಿಕ್ ಮಾಡಬೇಕಾಗತ್ತೆ. ನಾನು ಪಿಕ್ ಮಾಡಿದ್ದೀನಿ. ಇಲ್ಲಿ ಡ್ರಾಪ್ ಡೌನ್ ಇಲ್ಲ ಶಾಲೆ ಹೆಸರನ್ನು ನಮೂದಿಸಲಿಕ್ಕೆ, ನೀವೇನು ಮಾಡ್ಬೋದು, ನಿಮ್ಮ ಶಾಲೆ ಹೆಸರು ಏನಿದೆ ಸಂಪೂರ್ಣ ಪೂರ್ತಿ ಕ್ಲಿಯರಾಗಿ ಪೂರ್ಣ ಶಾಲೆ ಹೆಸರನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಬರಿಬೇಕಾಗತ್ತೆ. ಬರೆದು ನಂತರ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್,
ನೀವು ಹೆಸರನ್ನು ನೀವೇನು ಮಾಡಬೇಕು ವಿದ್ಯಾರ್ಥಿ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೊಬೈಲ್ ನಂಬರು, ಮೊಬೈಲ್ ನಂಬರನ್ನು ಸಹ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರನ್ನ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ನೀವಿಲ್ಲಿ ಪಿಕ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ನೀವಿಲ್ಲಿ ಇಯರ್ಗಳನ್ನು ಕೊಟ್ಟಿದ್ದಾನೆ, ಇಯರನ್ನು ತೆಗೆದುಕೊಂಡು ಏನು ಮಾಡಬೇಕು ಡೇಟ್ ಆಫ್ ಬರ್ತನ್ನು ಪಿಕ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಬರ್ತನ್ನು ಪಿಕ್ ಮಾಡಿ ಇಮೇಲ್ ಐ ಡಿ ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಯಾವುದಿದೆ ಅದು ಮ್ಯಾಂಡೇಟ್ರಿ ಆಗಿರುತ್ತೆ. ಸ್ಟಾರ್ ಇಲ್ಲ, ಈಗ ಇಮೇಲ್ ಐ ಡಿಗೆ ಸ್ಟಾರ್ ಇಲ್ಲ, ಹಾಗಾಗಿ ಇದು ಮ್ಯಾಂಡೇಟ್ರಿ ಆಗಿಲ್ಲ. ಮೊಬೈಲ್ ನಂಬರು ಅಷ್ಟೇ ನೋಡಿ, ಸ್ಟಾರ್ ಇಲ್ಲ, ಇದು ಮ್ಯಾಂಡೇಟ್ರಿ ಇಲ್ಲ. ಸ್ಟಾರ್ ಇಲ್ಲವನ್ನು ಕಂಪಲ್ಸರಿ ತುಂಬಬೇಕು, ಮತ್ತು ಮದರ್ ನೇಮನ್ನು ನೀವು ತುಂಬಬೇಕಾಗುತ್ತೆ. ಮದರ್ ನೇಮ್ ತುಂಬಿ ನಂತರ ಫಾದರ್ ನೇಮನ್ನು ತುಂಬಬೇಕಾಗುತ್ತೆ. ನಂತರ ನೇಮ್ ಆಫ್ ದ ಗಾರ್ಡಿಯನ್, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಮ್ಯಾಂಡೇಟ್ರಿ ಇಲ್ಲ, ಆಪ್ಷನಲ್ ಇದು. ಇದನ್ನು ಬೇಕಾದರೆ ತುಂಬಿ, ಮತ್ತು ನೀವು ಗಾರ್ಡಿಯನ್ ನೇಮ್ ತುಂಬಿದರೆ ಅವರ ರಿಲೇಷನ್ಶಿಪ್ ವಿತ್ ಗಾರ್ಡಿಯನ್ ಏನಿದೆ ಅನ್ನೋದನ್ನು ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನ್ಯಾಷನಾಲಿಟಿ ನೋಡಿ, ಅದೇ ಸೆಲೆಕ್ಟ್ ಆಗಿದೆ ಇಂಡಿಯನ್ ಅಂತೇಳಿ. ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಾದ್ರು ಇದ್ದರೆ ನೀವಿಲ್ಲಿ ಬರಿಬೇಕಾಗುತ್ತೆ. ಜೆಂಡರ್ ಡ್ರಾಪ್ ಡೌನ್ ಬಾಕ್ಸ್ ಇದೆ, ಇದನ್ನು ನೀವು ಪಿಕ್ ಮಾಡಬೇಕು. ನೆಕ್ಸ್ಟು ಕ್ಯಾಟಗರಿನೂ ಸಹ ನೋಡಿ, ಡ್ರಾಪ್ ಡೌನ್ ಬಾಕ್ಸ್ ಇದೆ, ಇದನ್ನು ನೀವು ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೋಡಿ, ಕನ್ನಡ ಇದೆ, ಕನ್ನಡ ಮೀಡಿಯಮಲ್ಲಿ ಎಕ್ಸಾಮನ್ನು ಬರೀಬೋದು. ನಂತರ ಡಿಸೇಬಿಲಿಟಿ ಏನಾದ್ರು ಇದ್ದರೆ ನೀವು ಇಲ್ಲಿ ಮೂರಿದೆ, ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡು, ವಿಜುವಲಿ ಹ್ಯಾಂಡಿಕ್ಯಾಪ್ಡು, ಮತ್ತು ಇಯರಿಂಗ್ ಇಂಪೇರ್ಡ್ ಅಂತ ಇದೆ. ಯಾವುದಿಲ್ಲ ಅಂದರೆ ನನ್ ಕೊಡಿ ಇದ್ದರೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ರಿಲಿಜಿಯನ್ ಸೆಲೆಕ್ಟ್ ಮಾಡಿಕೊಡಿ. ನಂತರ ಆಧಾರ್ ನಂಬರ್, ಮುಖ್ಯವಾಗಿ ಸ್ಟೂಡೆಂಟ್ ಆಧಾರ್ ನಂಬರನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಮತ್ತು ಆನ್ಯುವಲ್ ಇನ್ಕಮ್, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನು ಆದಾಯದ ಲಿಮಿಟನ್ನು ಮೆನ್ಷನ್ ಮಾಡಿದರೆ ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇದು ಹಾಕಿದ ನಂತರ ನೆಕ್ಸ್ಟು ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇದೆ. ಇದರಲ್ಲಿ ಪೇರೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ. ಇದರಲ್ಲಿ ನೀವು ನಿಮ್ಮ ವಿಲೇಜ್ ಮತ್ತು 50 ಕ್ಯಾರೆಕ್ಟ್ರಿಗೆ ಮೀರದಂತೆ ನಿಮ್ಮ ಅಡ್ರೆಸ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟು, ಡಿಸ್ಟಿಕ್ಕು, ತಾಲೂಕು ಅವರೇ ತಗೊಂಡಿದೆ. ನೀವು ಇಲ್ಲಿ ನಿನ್ನ ವಿಲೇಜ್ ಯಾವುದು, ಪೋಸ್ಟ್ ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿ, ಮತ್ತು ಪಿನ್ ಕೋಡನ್ನು ಸಹ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಪಿನ್ ಕೋಡನ್ನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಇದನ್ನು ವಿಲೇಜ್ ಯಾವುದು, ಪೋಸ್ಟ್ ಯಾವುದು ಅನ್ನೋದನ್ನು ಸಹ ಮೆನ್ಷನ್ ಮಾಡಿ. ನಂತರ ಸ್ಕೂಲ್ STD ಕೋಡ್ ಅಥವಾ ಟೆಲಿಫೋನ್ ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಮ್ಯಾಂಡೇಟ್ರಿ ಇಲ್ಲ, ಖಾಲಿ ಬಿಡಿ. ನೆಕ್ಸ್ಟು ಇಲ್ಲಿ ನಾನು ಏನೋ ಸರ್ಟಿಫಿಕೇಟ್ ತುಂಬಬೇಕಾದ್ರೆ ಹೇಳಿದೆ, ಅದೇ ಮಾಹಿತಿಗಳು ಇಲ್ಲಿ ಸೇಮ್ ನೋಡಿ. ಇಲ್ಲಿ ಸ್ಟೇಟು ಕರ್ನಾಟಕನೇ ಇದೆ. ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ, ಬೇಕಾದ್ರೆ ನೀವು ಪಿಕ್ ಮಾಡ್ಬೋದು ಅಕಸ್ಮಾತ್ ಬೇರೆ ಸ್ಟೇಟಲ್ಲಿ ಓದಿದರೆ. ನಂತರ ಫಿಫ್ತನ್ನು ನೋಡಿ, ಕರ್ನಾಟಕದಲ್ಲೇ ಓದ್ತಿರ್ಬೇಕು. ಇದು ಫ್ರೀಸ್ ಆಗಿದೆ ನೋಡಿ, ಫಿಫ್ತ್ ಸ್ಟ್ಯಾಂಡರ್ಡ್ ಈ ಪ್ರೆಸೆಂಟ್ ಕರ್ನಾಟಕದಲ್ಲಿ, ನೀವು ಕರ್ನಾಟಕ ಹಾಕಿರೋದ್ರಿಂದ ಅಲ್ಲಿ ಮೇಲ್ಗಡೆ ಇಲ್ಲಿ ಕರ್ನಾಟಕವನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡ್ರಾಪ್ ಡೌನಲ್ಲಿ ಎಲ್ಲ ಅದೇ ಸೆಲೆಕ್ಟ್ ಆಗಿದೆ. ಇಲ್ಲಿ ನಾವು ಎಂಟ್ರಿ ಮಾಡಬೇಕಿರೋದು ವಿಲೇಜ್, ನೇಮ್ ಆಫ್ ದ ವಿಲೇಜನ್ನು ಮೂರು ಕಾಲಮಲ್ಲಿ, ಅಂದರೆ ಥರ್ಡ್ ಸ್ಟ್ಯಾಂಡರ್ಡ್ ಓದಿದಂಥ ವಿಲೇಜು, ಫೋರ್ತ್ ಸ್ಟ್ಯಾಂಡರ್ಡ್ ಓದಿದ ವಿಲೇಜು, ಮತ್ತು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿದ ಓದ್ತಾ ಇರೋ ವಿಲೇಜನ್ನು ಎಂಟ್ರಿ ಮಾಡಬೇಕು. ಅದೇ ರೀತಿ ನೇಮ್ ಆಫ್ ದ ಸ್ಕೂಲನ್ನು ಸಹ ಎಂಟ್ರಿ ಮಾಡಬೇಕು. ಮೂರು ಒಂದೇ ಆಗಿದರೆ ಮೂರಕ್ಕೂ ಸೇಮ್ ಮಾಹಿತಿಯನ್ನು ನೀವು ಟೈಪ್ ಮಾಡಬೇಕಾಗತ್ತೆ. ಮೂರು ರೆಕಗ್ನೈಸ್ಡ್ ಅಂತೇಳಿ ಅಲ್ಲೇ ಅದೇ ಮಾಹಿತಿಯನ್ನು ಪಿಕ್ ಮಾಡಿಕೊಂಡಿದೆ. ಮತ್ತು ಸ್ಕೂಲ್ ಲೊಕೇಶನ್ ಇಲ್ಲಿ ರೂರಲ್ ಅರ್ಬನ್ ಎರಡು ಇರುತ್ತೆ, ನೀವೇನು ಮಾಡಬೇಕು ಸೆಲೆಕ್ಟ್ ಮಾಡಬೇಕಾಗತ್ತೆ. ಡ್ರಾಪ್ ಡೌನ್ ಬಾಕ್ಸಿಂದ ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಇಯರ್ ಆಫ್ ಮಂತ್ ಅಂಡ್ ಇಯರ್ ಬಾರ್ ಮಂತ್ ಆಫ್ ಜಾಯ್ನಿಂಗ್ ಅಂತ ಇದೆ. ಆ ಶಾಲೆಗೆ ಬಂದ ದಾಖಲಾದ ದಿನ, ವರ್ಷ ಮತ್ತು ತಿಂಗಳನ್ನು ಹಾಕಬೇಕು. ಇದೇ ನೋಡಿ ಆಟೋಮೆಟಿಕಲಿ ಸೆಲೆಕ್ಷನ್ ಆಗಿದೆ, 19ಕ್ಕೆ ಇರಲೇಬೇಕು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಏಪ್ರಿಲ್ ತಿಂಗಳಲ್ಲಿ. ಅದೇ ರೀತಿ 2020 ಏಪ್ರಿಲ್ ತಿಂಗಳು, 2021 ಫಿಫ್ತ್ ಸ್ಟ್ಯಾಂಡರ್ಡ್ 25 ಏಪ್ರಿಲ್ ತಿಂಗಳಲ್ಲಿ ಬಂದಿರುತ್ತೆ. ಅದೇ ರೀತಿ ಪಾಸಿಂಗು ಅದೇ ತಗೊಳುತ್ತೆ ನೋಡಿ, ಎಲ್ಲ ಮಾಹಿತಿ ಅದೇ ತಗೊಳುತ್ತೆ. ಉಳಿದಂಥ ಮಾಹಿತಿಗಳನ್ನು ಮಾತ್ರ ನೀವೇನು ಮಾಡಿ ಇಲ್ಲಿ ಫಿಲ್ ಮಾಡಿ. ಅದೇ ರೀತಿ ಎರಡು ಡಿಕ್ಲೇರೇಷನ್ ಇದೆ, ಓದ್ಕೊಳ್ಳಿ. ಓದ್ಕೊಂಡ ನಂತರ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರೋದು, ಅಪ್ಲೋಡು ಕ್ಯಾಂಡಿಡೇಟ್ಸ್ ಫೋಟೋ, ಅಂದರೆ ಸ್ಟೂಡೆಂಟ್ ಫೋಟೋವನ್ನು ಇಲ್ಲಿ ನಾನು ಹೇಳಿದೆ. ಫೈಲನ್ನು 10 ರಿಂದ 100 KB ಒಳಗಡೆ, 10 ರಿಂದ
ನೂರು ಕೆ ಬಿ ಒಳಗಡೆ ಇರುವಂತೆ ಒಂದು ಫೋಟೋವನ್ನು ನೀವು ಏನು ಮಾಡಿ ಸ್ಕ್ಯಾನ್ ಮಾಡಿಟ್ಕೋಬೇಕು. ಇಲ್ಲಿ ಚೂಸ್ ಫೈಲ್ಗೆ ಹೋದರೆ ಇಲ್ಲಿ ಡೆಸ್ಟಿನೇಷನ್ಗೆ ತಗೊಳ್ಳುತ್ತೆ. ಇಲ್ಲಿ ಯಾವ ಡೆಸ್ಟಿನೇಷನಲ್ಲಿ ಈ ಫೋಟೋ ಇದೆ ನೋಡಿಕೊಂಡು ಅದನ್ನು ನೀವು ಓಪನ್ ಕೊಟ್ಟರೆ ಫೈಲ್ ಬಂದು ಇಲ್ಲಿ ಫೋಟೋ ಬಂದು ಇಲ್ಲಿ ಕೂರುತ್ತೆ. ಅದೇ ರೀತಿ ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್, ಅದೇ ರೀತಿ ಇಲ್ಲಿ ನೋಡಿ 10 ರಿಂದ 100 KB ಇರುವಂತಹ ಕ್ಯಾಂಡಿಡೇಟ್ ಸಿಗ್ನೇಚರನ್ನು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನು ಸಹ ಚೂಸ್ ಫೈಲ್ಗೆ ಹೋಗಿ ಇಲ್ಲಿಂದ ಪಿಕ್ ಮಾಡಿ ಇಲ್ಲಿಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಮೂರನೇದು ಅಪ್ಲೋಡ್ ಪೇರೆಂಟ್ ಸಿಗ್ನೇಚರ್. ಪೇರೆಂಟ್ ಸಿಗ್ನೇಚರ್ನು ಸಹ 10 ರಿಂದ 100 KBಯಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡು ಚೂಸ್ ಫೈಲ್ ಮಾಡಿ ಅದನ್ನು ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದೇ ರೀತಿ ನಾನು ಸರ್ಟಿಫಿಕೇಟ್ ಮೊದಲೇ ತಿಳಿಸ್ಕೊಟ್ನಲ್ಲ, ಆ ಸರ್ಟಿಫಿಕೇಟನ್ನು ನೀವು ಮೊದಲೇ ಡೌನ್ಲೋಡ್ ಮಾಡಿಕೊಂಡು ತುಂಬಿ ಅದನ್ನು ಮ್ಯಾನ್ಯುಯಲ್ಲಾಗಿ ಅದಕ್ಕೆ ಫೋಟೋವನ್ನು ಅಂಟಿಸಿ ಕೆಳಗಡೆ ಪೇರೆಂಟ್ ಸಿಗ್ನೇಚರು ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರನ್ನು ಮಾಡಿ ಅದನ್ನು ಸಹ ನೀವು ಏನು ಮಾಡಬೇಕು, 50 ರಿಂದ 300 KB ಒಳಗಡೆ, 50 ರಿಂದ 300 KB ಒಳಗಡೆ ಇರುವ ರೀತಿಯಲ್ಲಿ ಅದನ್ನು ನೀವು ಕನ್ವರ್ಟ್ ಮಾಡಿ ನೋಡಿ. ಇಲ್ಲಿ ಹೇಳಿದರೆ JPEG ಅಥವಾ JPG ಫಾರ್ಮೆಟಲ್ಲಿ ಇರಬೇಕು. ಮತ್ತು ಇವು ಅಷ್ಟೇ, ಪೇರೆಂಟ್ ಸಿಗ್ನೇಚರು ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರು ಮತ್ತು ಕ್ಯಾಂಡಿಡೇಟ್ಸ್ ಫೋಟೋ ಎಲ್ಲವೂ ಸಹ JPEG ಆರ್ JPG ಫಾರ್ಮೆಟಲ್ಲಿ ಇರಬೇಕು. PDF ಫಾರ್ಮೆಟಲ್ಲಿ ಮಾಡಬಾರ್ದು. ಮಾಡಿದ ನಂತರ ನೀವೇನು ಮಾಡಬೇಕು, ಸಬ್ಮಿಟ್ ಆ್ಯಂಡ್ ಪ್ರಿವ್ಯೂವನ್ನು ಮಾಡಬೇಕು. ಸಬ್ಮಿಟ್ ಕೊಟ್ಟರೆ ಪ್ರಿವ್ಯೂವನ್ನು ತೋರಿಸುತ್ತೆ ಅದು. ನಂತರ ನಾವೇನು ಮಾಡಬೇಕು, ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಫೈನಲ್ ಸಬ್ಮಿಟನ್ನು ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿದೆ ಅಂತೇಳಿ ಅದು ಅರ್ಥವನ್ನು ಕೊಡುತ್ತೆ. ಇದು ನನ್ನ ನವೋದಯಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯ ವಿಡಿಯೋ. ಇನ್ನು ಪಾರ್ಟ್ ಟೂಲಿ ಒಂದು ಪ್ರಾಕ್ಟಿಕಲ್ ಆಗಿ ವಿಡಿಯೋವನ್ನು ಮಾಡಿ ನಾನು ಒಂದು ವಿದ್ಯಾರ್ಥಿಯ ಮಾಹಿತಿಯನ್ನು ಫಿಲ್ ಮಾಡಿ ನನ್ನ ಎರಡನೇ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಹೀಗೆ ನಾವು ವಿದ್ಯಾರ್ಥಿಯ ಮಾಹಿತಿಯನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ನನ್ನ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.